23ರ ಚುನಾವಣೆಯ ಹೊಸ್ತಿಲ್ನಲ್ಲಿರ್ತಕ್ಕಂಥ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಈ ಒಂದು ಬೃಹತ್ ಈ ಒಂದು ಸಮಾರಂಭ ಈ ಸಭೆ ಈ ಕಟ್ಟಡದಲ್ಲಿ ಇವತ್ತು ನಾವು ಇದುವರೆಗೂ ಸಹಿತ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಲ್ಲಿ ನಾನು ಸಂಸದನಾಗಿ ವಿಧಾನ ನಮ್ಮ ಎರಡು ಬಾರಿ ಪಕ್ಷೇತರ ಸದಸ್ಯನಾಗಿ ನಾಗಮಂಗಲ ತಾಲೂಕಿನಲ್ಲಿ ನಂದೇ ಆಗಿರ್ತಕ್ಕಂಥ ಹೋರಾಟವನ್ನು ನಾನು ಮಾಡ್ಕೊಂಬಂದೆ. ಇವತ್ತು ಈ ಒಂದು ಸಮಾರಂಭಕ್ಕೆ ಬೆಳಗ್ಗೆ 9 ಗಂಟೆಗೆ ನೀವೆಲ್ಲ ಬರಬೇಕು ಅಂತ ಹೇಳಿ ಶಿಸ್ತಿನ ಸಿಪಾಯಿಗಳಂಗೆ ನಾವೆಲ್ಲರೂ ಸಹಿತ ಇದೊಂದು ಶಿಸ್ತಿನ ಪಕ್ಷ, ಬೇರೆ ಪಕ್ಷ ನಾವೆಲ್ಲ ನೋಡಿದ್ದೀವಿ. ಈ ಒಂದು ಶಿಸ್ತನ್ನ ಕಾಪಾಡಿಕೊಂಡು ಹೋಗ್ಬೇಕಾದ್ ಬಹಳ ನಮ್ಮ ಕರ್ತವ್ಯ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಸಮಾರಂಭವನ್ನ ಇಲ್ಲಿ ಸೇರ್ಪಡೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಾಜ್ಯದ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷವನ್ನ ಬಹಳ ಉನ್ನತ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಹಾಗೂ ಲೋಕಸಭಾ ಸದಸ್ಯರೂ ಆಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರೇ, ಹಾಗೆಯೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸುಧಾಕರ್ ರವರೇ, ನನ್ನ ಮತ್ತೋರ್ವ ನನ್ನ ಸಹೋದರರು ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಇವತ್ತು ಅಖಿಲ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಸನ್ಮಾನ್ಯ ಸಿ ಟಿ ರವಿಯವರೇ, ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಆತ್ಮೀಯ ಗೆಳೆಯರು, ನಮ್ಮ ನಾಗಮಂಗಲ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಗೆ ಬಹಳ ಒಡನಾಟ ಹೊಂದಿರತಕ್ಕಂಥ ಸನ್ಮಾನ್ಯ ಗೋಪಾಲಯ್ಯನವರು, ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಮತ್ತೋರ್ವ ಬೆಳಗಾವಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಂಜಯ್ ಪಾಟೀಲ್ ರವರೇ, ಹಾಗೆಯೇ ನಮ್ಮ ಮತ್ತೋರ್ವ ನಮ್ಮ ನಾಯಕರು, ನಮ್ಮ ಮಂಡ್ಯ ಜಿಲ್ಲಾ ನಮ್ಮ ಈ ಒಂದು ಭಾರತೀಯ ಜನತಾ ಪಕ್ಷದ ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ರವರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಈಗಾಗಲೇ ನನಗೆ ತಕ್ಷಣ ಅವರು ಬೇರೆ ಬೇರೆ ಸಾಹೇಬರುಗಳು ಸಹಿತ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಇವತ್ತು ಹೊಸದಾಗಿ ಸೇರಿರ್ತಕ್ಕಂಥವ್ರು ಮತ್ತು ಆತ್ಮೀಯ ಗೆಳೆಯರೇ, ಇಲ್ಲಿ ನಮ್ಮ ಜೊತೆಯಲ್ಲಿ ನನ್ನ ಪರವಾಗಿ ಮತ್ತು ಬೇರೆಯವ್ರ ಪರವಾಗಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ನಾನು ಇನ್ನೇನು ಹೆಚ್ಚು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ನಾನು ಸಹಿತ ಇದುವರೆಗೂ ಕಾಂಗ್ರೆಸ್ನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಬಹಳ ಪ್ರಬಲವಾಗಿ ಹೋರಾಟ ಮಾಡಿ ಬೆಳೆದಂಥವ್ರು ನಾವೆಲ್ಲ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಇವೆರಡೂ ಪಕ್ಷನೂ ಸಹಿತ ಉಸಿರುಗಟ್ಟಿದ ವಾತಾವರಣದಲ್ಲಿ ಕಾರ್ಯಕರ್ತರು ಕಾರ್ಯನಿರ್ವಹಿಸಬೇಕಾಗಿ ಬಂದಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಇವತ್ತು ಇಡೀ ಪ್ರಪಂಚ ಕಂಡಂಥ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಲ್ಲೆಡೆ ಪ್ರಸರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ನಾ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಮೆರುಗನ್ನು ಕೊಟ್ಟು ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿನ ಕೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಮಾಡುವಾಗ ಮಂಡ್ಯದಂಥ ಜಾಗದಲ್ಲಿ ಮತ್ತು ಅಮಿತ್ ಶಾ ಸಾಹೇಬರು ಸೇರಿ ಮಂಡ್ಯದಂಥ ಜಾಗದಲ್ಲಿ ಬಿಜೆಪಿನ ನಾವು ಬೆಳೆಸಬೇಕು, ಇಂಥ ಒಂದು ಅವಕಾಶನ ಕಳ್ಕೋಬೇಡಿ ಅಂತಕ್ಕಂಥ ಮಾತನ್ನ ಕರೆನ ಕೊಟ್ಟ ಮೇಲೆ ನಾವು ಯೋಚನೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮಗೆ ರಾಜ್ಯದ ಮುಖಂಡರುಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಳಿನ್ ಕುಮಾರ್ ಕಟೀಲ್ ಅಣ್ಣವರು ಮತ್ತು ಸಿ ಟಿ ರವಿ ಸಾಹೇಬರು, ಸುಧಾಕರ್ ರವರು, ಗೋಪಾಲಯ್ಯನವರು, ಬೇಕಾದಷ್ಟು ಜನ ಅಶೋಕ್ ರವರು ಎಲ್ಲರೂ ಸಹಿತ ನಾವು ಪಾರ್ಟಿ ಕಟ್ಟಣ, ಮಂಡ್ಯದಲ್ಲಿ ಕಮಲವನ್ನು ಅರಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ಇವತ್ತು ಮಾತು ಕೊಡ್ತೀನಿ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದವನು, ಇಡೀ ಜಿಲ್ಲೆಯ ಎಲ್ಲ ಅನುಭವ ನನಗಿದೆ, ಎಲ್ಲ ಮುಖಂಡರುಗಳ ಪರಿಚಯ ಇದೆ. ಅತ್ಯವಶ್ಯಕವಾಗಿ ಇವೆರಡೂ ಡೊಂಬರಾಟವನ್ನು ಇವೆರಡೂ ಪಕ್ಷದ ಡೊಂಬರಾಟವನ್ನು ಜನ ನೋಡಿ ಬೇಸತ್ತೋಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ. ಅದಕ್ಕೆ ಪರಿಹಾರ ಆಗಬೇಕು ಅಂದರೆ ಭಾರತೀಯ ಜನತಾ ಪಕ್ಷದಂಥ ಒಂದು ಈ ಒಂದು ಸದೃಢವಾಗಿರ್ತಕ್ಕಂಥ ಇಡೀ ಇಂಡಿಯಾ ದೇಶದಲ್ಲಿ ಪ್ರಪಂಚದಲ್ಲಿ ಇವತ್ತು ಅತಿ ಯಾವುದಾದ್ರು ಒಂದು ದೊಡ್ಡ ರಾಜಕೀಯ ಪಕ್ಷ ಇದೆ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಂತ ಹೇಳಿ ನಾವು ತಿಳ್ಕೊಬೇಕಾಗಿದೆ. ಆದ್ದರಿಂದ ನಮಗೆ ಇವತ್ತು ಹೆಮ್ಮೆ ಇದೆ. ನಾವೇನೆಲ್ಲ ತಪ್ಪುಗಳು ಮಾಡಿದ್ದೀವಿ ರಾಜಕಾರಣದಲ್ಲಿ 40 ವರ್ಷ, ಅದೆಲ್ಲವನ್ನು ಮರೆತು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಮತ್ತು ನನ್ನ ಮಗನೂ ಸಹಿತ ಇಲ್ಲಿ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಎಮ್ ಎಲ್ ಎಗೆ ಸ್ಪರ್ಧಿಸಿದ್ದನು. ನಾನು ಹೇಳಿದೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಮಲವನ್ನು ಅರಳಿಸಿ ಮೂರನೇ ಶಕ್ತಿ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ಹೊತ್ತಿಗೆ ಪ್ರಥಮ ಶಕ್ತಿಯಾಗಿ ಬಿಜೆಪಿಯನ್ನು
ಬೆಳೆಸೋಣ ನಾವೆಲ್ಲ ಅಂತಕ್ಕಂತ ಮಾತನ್ನ ನಾನು ನಮ್ಮೆಲ್ಲ ರಾಜ್ಯ ನಾಯಕರ ಮುಂದೆ ಭರವಸೆ ಕೊಡ್ತಾ, ಏನು ನನಗೆ ಗೊತ್ತಿದೆ, ನಾನು ಕಾಂಗ್ರೆಸ್ನಲ್ಲೂ ಕೆಲಸ ಮಾಡಿದ್ದೀನಿ, ಬಿಜೆಪಿಲೂ ಕೆಲಸ ಮಾಡಿದ್ದೀನಿ, ಭಾರತೀಯ ಜನತಾ ಪಕ್ಷದ ಕಟ್ಟುನಿಟ್ಟಡೆಗಳೆಲ್ಲ ನನಗೆ ಅರಿವಿದೆ. ಆ ಅರಿವಿನೊಳಗೆ ನನ್ನ ಅನುಭವದಲ್ಲಿ ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಅದರಲ್ಲೂ ನಮ್ಮ ಉಮೇಶ್ ಅಣ್ಣವರು ಬಹಳ ಹೋರಾಟ ಮಾಡಿ ಪಕ್ಷವನ್ನು ಕಟ್ತಾ ಅವ್ರೆ, ಅವ್ರ ಜೊತೆನಲ್ಲಿ ಸೇರ್ಕೊಂಡು ಮಂಡ್ಯ ಜಿಲ್ಲೆನಲ್ಲಿ ನಾವು ಒಂದು ಈ ಭಾರತೀಯ ಜನತಾ ಪಕ್ಷವನ್ನ ಕಮಲವನ್ನು ಅರಳಿಸೋದ್ರ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ಪಡೆದು, ನಾಯಕರ ಆಶೀರ್ವಾದ ಪಡೆದು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.